ಕುಮಾರಸ್ವಾಮಿಯವರು ಹೇಳ್ತಿದ್ದಾರೆ ಕೇಳ್ರಿ. ಇಲ್ಲಿ ಅಧ್ಯಕ್ಷರೇ, ನಾನು ತಾವೇನೀಗ ನಮಗೆ ಸಲಹೆ ಕೊಟ್ರಿ, ಸುಗಮವಾಗಿ ನಡೆಯಬೇಕು ಸದನ ಅಂತಕ್ಕಂಥದ್ದು. ನಾವೆಂದೂ ಸಹ ಸದನವನ್ನ ಸುಗಮವಾಗಿ ನಡೆಸ್ತಕ್ಕಂಥದ್ದಕ್ಕೆ, ನಾವು ಯಾವುದೇ ಸಂದರ್ಭದಲ್ಲೂ ಅಡ್ಡಿಪಡಿಸ್ತಕ್ಕಂಥದ್ದಕ್ಕೆ ನಾವು ಅವಕಾಶಗಳು ಕೊಟ್ಟಿಲ್ಲ. ಈ ಬಾರಿ ಸದನ ಸುಗಮವಾಗಿ ನಡೆಯತಕ್ಕಂಥದ್ರಲ್ಲಿ ಬಹುಶಃ ಸದಸ್ಯರುಗಳೆಲ್ಲ ನಾವೇನು ಸಹಕಾರ ಕೊಟ್ಟಿದ್ದೇವೆ. ನಿನ್ನೆ ದಿನ ನಾನು ಏನು ಪ್ರಸ್ತಾವನೆ ಇಟ್ಟಿದ್ದೇನೆ, ಇದು ರಾಜ್ಯದ ಬಡ ಮಕ್ಕಳ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟೇ ಅಲ್ಲ, ಸಾರ್ವಜನಿಕ ಆಸ್ತಿಯನ್ನು ಒಂದು ವ್ಯಕ್ತಿಗೆ ಪರಭಾರೆ ಮಾಡ್ತಕ್ಕಂಥ ರೀತಿಯಲ್ಲಿ ತೆಗೆದುಕೊಂಡಂಥ ನಿರ್ಧಾರ ಏನಿದೆ, ಅತ್ಯಂತ ಒಂದು ಸರ್ಕಾರದ ಬೇಜವಾಬ್ದಾರಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಇದು. ಇಲ್ಲಿ 40% ಬಗ್ಗೆ ಏನು ಸಿದ್ದರಾಮಯ್ಯ ಅವರು ಮಾತನಾಡ್ತಾರೆ, ಇದು 100% ವ್ಯವಹಾರ ನಡೆದಿರ್ತಕ್ಕಂಥ ವ್ಯವಹಾರ ಇದು. ಇದು ತನಿಖೆ ಆಗಲೇಬೇಕು. ನಮ್ಮ ಒತ್ತಾಯ ಇದು ನಿಮ್ಮ ಕೇಂದ್ರ ಸರ್ಕಾರದ CBIಯಿಂದಲೇ ಬೇಕಾದ್ರೆ ತನಿಖೆ ನಡೆಸಿ, CODಯಿಂದಲಾದರೂ ತನಿಖೆ ನಡೆಸಿ, ಸತ್ಯಾಂಶ ಇಲ್ಲಿ ಏನೇನು ನಡೆದಿದೆ, ಕಳೆದ 25 ವರ್ಷದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಪಬ್ಲಿಕ್ ಟ್ರಸ್ಟ್ನ ಮೇಲೆ ಕೆಲವು ವ್ಯಕ್ತಿಗಳು ಯಾವ ಒಂದು ಕಬಳಿಕೆ ಮಾಡ್ತಕ್ಕಂಥದ್ದಕ್ಕೆ ನಿರಂತರವಾಗಿ ಪ್ರಯತ್ನ ಪಟ್ಟು ಅಂತಿಮವಾಗಿ ನಿನ್ನೆ ಎಲ್ಲ ಹೇಳಿದ್ರಲ್ಲ ನೀವು ಕುಮಾರಸ್ವಾಮಿ ಅವರು, ಇದು ತನಿಖೆ ವಿವರಣೆ ಎಲ್ಲ ನಿನ್ನೆ ಹೇಳಿದಿರಿ. ಅದಕ್ಕೋಸ್ಕರಲೇ ಅಧ್ಯಕ್ಷರೇ, ತನಿಖೆಗೆ ಸರ್ಕಾರ ಒಪ್ಪಿಲ್ಲ, ಅವ್ರು ಮಾಡೋದಿಲ್ಲ ಅಂತ ನಿನ್ನೆ ಹೇಳಿದಿರಲ್ಲ. ಇದರಿಂದ ನಾವು ಹಿಂದೆ ಸರಿಯತಕ್ಕಂಥ ಪ್ರಶ್ನೆ ಇಲ್ಲ, ಈಗ ಅವ್ರು ಮಾಡೋದಿಲ್ಲ ಅಂತ ಹೇಳಾಗಿದೆ. ನಿನ್ನೆ ಈ ಮುಂದೆ ಏನು ಅಂತ ತನಿಖೆ ಆಗಲೇಬೇಕು ಅಂತಕ್ಕಂಥದ್ದು ನಮ್ಮ ಏನು ಒತ್ತಾಯ ಇದೆ. ಶಿಕ್ಷಣ ಮಂತ್ರಿಗಳು, ಉನ್ನತ ಶಿಕ್ಷಣ ಮಂತ್ರಿಗಳು, ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲಿಕ್ಕೆ, ಸಾರ್ವಜನಿಕರಲ್ಲಿ ವಿಶ್ವಾಸ ಮೂಡಿಸಲಿಕ್ಕೆ ಸರ್ಕಾರ ತನಿಖೆಗೆ ಆದೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮನವಿ ಏನಿದೆ. ಕೇಳೋಣ, ಸರ್ಕಾರದ ಪರವಾಗಿ ಯಾರು ಹೇಳ್ತೀರಾ ಮತ್ತೊಂದು ಸಲ? ಏನು ಅಶ್ವಥ್ ನಾರಾಯಣ ಅವ್ರು ಹೇಳಿ, ಅಶ್ವಥ್ ನಾರಾಯಣ ಹೇಳಿ ಹೇಳಿ ಹೇಳಿ. ಮಾನ್ಯ ಸಭಾಧ್ಯಕ್ಷರೇ, ಯಾವುದೇ ಒಂದು ಟ್ರಸ್ಟ್ ಅನ್ನ ಇದು ಮುಖ್ಯವಾಗಿ BMS ಟ್ರಸ್ಟ್, ಇದೊಂದು ನೀವು ಹೇಳಬೇಕು. ಶಿಕ್ಷಣ ಟ್ರಸ್ಟ್, ಶಿಕ್ಷಣ ಟ್ರಸ್ಟ್ ಅವರು ಒಂದು ಕೇಳಿದ್ರು ತನಿಖೆ ಮಾಡ್ತಿರೋ ಇಲ್ಲೋ ಅಂತ, ಯಾವುದೇ ಅವರು ಉತ್ತರ ಹೇಳ್ತಾರೆ. ಮಾಧುಸ್ವಾಮಿ ಆಗಲ್ಲ ಅಂದ್ಬಿಟ್ರು, ಮಾಧುಸ್ವಾಮಿ ಹೇಳಿಲ್ಲ, ಅವ್ರ ಎಜುಕೇಶನ್ ಮಿನಿಸ್ಟರ್ ಹೇಳ್ತಿದ್ದಾರೆ ಎಲ್ಲವೂ ಹೇಳಿ ಹೇಳಿ. ಇಲ್ಲಿ ಕಾನೂನು, ಒಂದ್ ನಿಮಿಷ ಸಿದ್ದರಾಮಯ್ಯ ಅವ್ರು, ಒಂದ್ ನಿಮಿಷ ಕೊಡ್ತೀನಿ ಕೊಡ್ತೀನಿ. ಏನೊಂದು ಶಿಕ್ಷಣದ ಉದ್ದೇಶಕ್ಕಾಗಿ ಸ್ಥಾಪನೆ ಮಾಡಿರುವಂತ ಒಂದು ಟ್ರಸ್ಟ್, ಇಲ್ಲಿ ಯಾವುದೇ ರೀತಿ ಯಾವ ವ್ಯಕ್ತಿಗೂ ಇದು ಸೇರಲ್ಲ, ಇದು ಸಾರ್ವಜನಿಕ ಟ್ರಸ್ಟ್ ಆಗಿರುವಂತದ್ದು. ಈ ಟ್ರಸ್ಟ್ ಅಲ್ಲಿ ಯಾವುದೇ ಕಾರಣದಲ್ಲೂ ಟ್ರಸ್ಟಿನ ಆಸ್ತಿಯಾಗೇ ಇರುತ್ತೆ. ಯಾವ ರೀತಿ ಇವರು ಬರಬರೆ ಆಗುತ್ತೆ ಅನ್ನೋದು ಯಾವುದಕ್ಕೂ ಸಬೂತಿಲ್ಲ. ಯಾವುದೇ ಕಾನೂನಲ್ಲಿ ಇದು ಅವಕಾಶ ಇಲ್ಲ, ಯಾವುದೇ ಕಾನೂನಲ್ಲೂ ಅವಕಾಶ ಇಲ್ಲ. ಹಾಗಾಗಿ ಇದೆಲ್ಲವೂ ಸುಳ್ಳು ಆರೋಪವನ್ನು ಮಾಡ್ತಿರುವಂತದ್ದು. ಇಲ್ಲಿ ಡೋನರ್ ಟ್ರಸ್ಟಿ ಆಗಿರುವಂತದ್ದು ನ್ಯಾಯಾಲಯದ ಮೂಲಕ ಟ್ರಯಲ್ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟಿನಲ್ಲಿ ತೀರ್ಪು ಕೊಟ್ಟಿರುವಂತ ಆಧಾರಿತವಾಗಿ ಇನ್ಹೆರಿಟೆನ್ಸ್ ಅವರ ಶ್ರೀಮತಿ ಅವರು ಡೋನರ್ ಟ್ರಸ್ಟಿ ಆಗಿರುವಂತದ್ದು. ಹಾಗಾಗಿ ಇವತ್ತು ಸರ್ಕಾರದ ಪಾತ್ರ, ಸರ್ಕಾರದ ಅಧಿಕಾರ ಎಲ್ಲೂ ಏನು ಮುಟುಕಾಗಿಲ್ಲ. ಹಾಗಾಗಿ ಇವತ್ತು ಸುಮ್ಮನೆ ರಾಜಕೀಯ ಪ್ರೇರಿತವಾಗಿ ತಮ್ಮ ಸ್ವಾರ್ಥಕ್ಕಾಗಿ ಒಂದು ಮಸಿ ಬಳಿಯುವಂತ ಕೆಲಸ, ಕೈ ಬೆರಳು ತೋರಿದಂತ ಕೆಲಸವನ್ನ ಇವರು ಬಾರ್ಬಾರಿ ಮಾಡ್ತಿರೋದು. ಇಲ್ಲಿ ಯಾವುದೇ ತಪ್ಪುಗಳು ಇನ್ನೊಂದು ಆಗಿರುವಂತ ಪ್ರಶ್ನೆನೇ ಇಲ್ಲ. ಸರ್ಕಾರದಲ್ಲಿ ಅಮೆಂಡ್ಮೆಂಟ್ ಆಗ್ಲಿಕ್ಕೆ ಪರ್ಮಿಷನ್ ಅನ್ನು ಕೊಡಬೇಕಾಗಿತ್ತು, ಅಮೆಂಡ್ಮೆಂಟ್ ಮಾಡ್ಲಿಕ್ಕೆ ಪರ್ಮಿಷನ್ ಅನ್ನ ನಾವು ಕೊಟ್ಟಿದ್ದೀವಿ. ಆ ಪ್ರಕಾರದಲ್ಲಿ ಅಮೆಂಡ್ಮೆಂಟ್ ಅನ್ನ ಲೈಫ್ ಟ್ರಸ್ಟಿ ಅನ್ನು ಮಾಡ್ಲಿಕ್ಕೆ ಅವಕಾಶ ತನಿಖೆ ಮಾಡ್ತಿರೋ ಇಲ್ಲೋ ಅಂತ. ಈಗ ಈಗ ಕುಮಾರಸ್ವಾಮಿ ಅವರು ಕೇಳ್ತಾ ಇರೋದು ಸರ್ಕಾರ ತನಿಖೆ ಮಾಡೋದಕ್ಕೆ ಸಿದ್ಧ ಇದೆಯೋ ಇಲ್ಲೋ ಅಂತ. ತನಿಖೆ ಮಾಡೋ ಪ್ರಶ್ನೆ ಇಲ್ಲ, ಇಲ್ಲೇನು ತನಿಖೆ ಮಾಡ್ಲಿಕ್ಕೆ ಏನೋ ಅವಕಾಶ ಇರೋದೇ ಇಲ್ಲ. ವಿಸ್ತಾರ ನ್ಯೂಸ್, ನಿಖರ, ಜನಪರ.